नमस्ते, वेलकम बैक टू अवर यूट्यूब चैनल। इवत सिंपल एंड क्विक बदनेकायन हेगंत तिळ्सिकोड्तेने। मोदले मेले ओंदु बाण्ले इट्टु अदक्के ओंदु इंचु कडले बीज, ओंदु गड्डे बेळ्ळुळ्ळि, ओंदु इंच शुंठि, हत्तु ओण्मेणसिनकायि, ओंदु इडियष्टु कडलेपप्पन सेरिसिकोंडु ई रीति चेन्नागि उरिकोळ्ळोण। उरिकोंडु ओंदु मिक्सि जारल्लि नीरु हाक्तेने, ड्रै आगि पौडर् माडि इट्कोळ्ळोण। ई रीति पौडर् माडि इट्कोंबिट्रे बदनेकायन माडोदक्के ಈಜಿ ಆಗುತ್ತೆ। ಅದೇ ರೀತಿ ಪೌಡರ್ನ ಎಲ್ಲ ರೀತಿ ಪಲ್ಯಗಳಿಗೂ ಯೂಸ್ ಮಾಡ್ಕೊಬಹುದು। ಎಲ್ಲ ರೀತಿ ಪಲ್ಯಗಳಿಗೆ ಇದನ್ನ ಸೇರಿಸೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಾಗುತ್ತೆ। ಈಗ ಬದನೆಕಾಯಿನ ಉಪ್ಪು ನೀರಲ್ಲಿ ಈ ರೀತಿ ನೆನೆಹಾಕೊಂಡಿದ್ದೀನಿ। ಈಗ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳೋಣ ಬದನೆಕಾಯಿನ। ಹಾಗೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ। ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 1 ಬಟಲ್ ಅಷ್ಟು ಆಯಿಲ್ ಹಾಕೊಂಡೆ। ಅದಕ್ಕೆ ಸಾಸಿವೆ, ಜೀರಿಗೆ, ಸೋಂಪು, ಒಂದು ಏಲಕ್ಕಿ, ಹಾಗೆ ಒಂದು 3 ಲವಂಗ, ಅರ್ಧ ಇಂಚಷ್ಟು ಚಕ್ಕೆ, ಹಾಗೆ ಸ್ವಲ್ಪ ಕರಿಬೇವು, ಹಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಹುರ್ಕೊಳ್ಳೋಣ। ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ। ಈ ರೀತಿ ಬದನೆಕಾಯಿನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು। ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ। ಉಪ್ಪು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಬದನೆಕಾಯಿನ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ। ನೋಡಿ, ಕಲರ್ ಚೇಂಜ್ ಆಗಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ। ಈಗ ಇದಕ್ಕೆ 1 ಸ್ಪೂನ್ ಖಾರದ ಪುಡಿ, ಹಾಗೆ 1 ಸ್ಪೂನ್ ಸಾಂಬಾರ್ ಪೌಡ್ರಿ, 2 ಸ್ಪೂನ್ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ ಅದರ ನೀರನ್ನ ಸೇರಿಸ್ಕೊಳ್ಳೋಣ। ಹಾಗೆ ಇದಕ್ಕೆ 1 ಲೋಟದಷ್ಟು ನೀರು ಸೇರಿಸ್ಕೊಂಡು ಕುದಿಯಲಿಕ್ಕೆ ಬಿಡೋಣ। ನೋಡಿ, ಕುದಿತಾ ಇದೆ। ಈಗ ಇದಕ್ಕೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ। ಒಂದು 4 ಸ್ಪೂನಷ್ಟು ಪೌಡರ್ನ ಸೇರಿಸ್ಕೊಳ್ಳೋಣ। ಪೌಡರ್ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ। ನೋಡಿ, ಗಟ್ಟಿ ಅನ್ಸಿದ್ರೆ ಬೇಕಂದರೆ ನೀರು ಸೇರಿಸ್ಕೋಬೋದು ನೀವು। ನೋಡಿ, ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಿಲ್ ಕೂಗಿಸ್ಕೊಳ್ಳೋಣ। ನೋಡಿ, 1 ವಿಷಿಲ್ ಕೂಗಿ ಆರಿದೆ। ಈಗ ಎಣ್ಣೆ ಎಲ್ಲ ಬಿಟ್ಕೊಂಡು ಹೇಗೆ ಕಾಣಿಸ್ತಿದೆ ನೋಡಿ ಬದನೆಕಾಯಿ ಎಣ್ಗಾಯಿ, ತುಂಬಾ ರುಚಿಯಾಗುತ್ತೆ। ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ। ಈ ಬದನೆಕಾಯಿ ಎಣ್ಗಾಯಿಗೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊಂಡಿದ್ದೀವಿ, ತುಂಬಾ ರುಚಿಯಾಗಿತ್ತು। ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ। ಸೀ ದ ನೆಕ್ಸ್ಟ್ ವಿಡಿಯೋ, ಬಾಯ್।